ನಮಸ್ಕಾರ ವೀಕ್ಷಕರೇ, ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನೆಲ್ಗೆ ನಮ್ಮ ಸುಸ್ವಾಗತ. ಅಭಿವ್ಯಕ್ತಿ ಉತ್ತಮವಾದಷ್ಟು ಬಾಂಧವ್ಯ ಉತ್ತಮ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಎಷ್ಟೋ ಸಲ ಒಂದು ಮಾತಿನಿಂದ ಸಂಸಾರಗಳೇ ಹೊಡೆದೋಗಿದೆ, ಹಾಗೆಯೇ ಸರ್ಕಾರಗಳು ಬಿದ್ದು ಹೋಗಿವೆ. ಒಂದು ದೇಶದ ಬುನಾದಿಯೇ ಈ ಒಂದು ಮಾತಿನಿಂದ ಹೊಡೆದು ಹೋಗಿವೆ. ಹಾಗೆಯೇ ಒಳ್ಳೆಯ ಮಾತುಗಳು, ಅಭಿಪ್ರಾಯಗಳು, ಪದಗಳು ದೇಶಗಳ ಸಂದರ್ಭಗಳನ್ನು ಇನ್ನಷ್ಟು ಗಟ್ಟಿಯಾಗಿಸಿವೆ. ಸೆಪ್ಟೆಂಬರ್ 11, 1893 ಸ್ವಾಮಿ ವಿವೇಕಾನಂದರು ಶಿಕಾಗೋ ವಿಶ್ವ ಧರ್ಮ ಸಮ್ಮೇಳನದ ವೇದಿಕೆ ಮೇಲೆ ಮಾತನಾಡುವ ಮೊದಲು ನಮ್ಮ ಭಾರತದ ದೇಶವು ಅನಾಗರಿಕ, ಅವಿದ್ಯಾವಂತ, ಮೂಢನಂಬಿಕೆಗಳ ದೇಶ ಎಂದೆಲ್ಲ ಅಮೇರಿಕಾದ ಜನಗಳು ಭಾವನೆಯಾಗಿತ್ತು. ವಿಶ್ವಧರ್ಮ ಸಮ್ಮೇಳನದಲ್ಲಿ ನಿಂತು ಅಮೇರಿಕಾದ ಓ ನನ್ನ ಸೋದರ ಸೋದರಿಯರೇ ಎಂದು ಗುಡುಗಿದಾಗ ಎಲ್ಲಾ ಸಭಿಕರೆಲ್ಲ 5 ನಿಮಿಷ ನಿರಂತರವಾಗಿ ಕರತಾಡನ ಮಾಡಿದ್ರು. ಈಗಿನವರೆಗೂ ನಮ್ಮ ಭಾರತದ ಹಾಗೂ ಅಮೇರಿಕಾದ ವಿಶ್ವದ ಎಲ್ಲಾ ದೇಶಗಳು ಭಾರತದೊಂದಿಗೆ ಗೌರವಯುತವಾಗಿ ಉತ್ತಮ ಬಾಂಧವ್ಯವನ್ನು ಹೊಂದಲು ಸಹಕಾರಿಯಾಗಿದೆ ಅನ್ನುವಾಗ ಅಭಿವ್ಯಕ್ತಿ ಉತ್ತಮವಾದಷ್ಟು ಭಾವನೆಗಳು ಉತ್ತಮವಾಗಿರೋದು ಇದೊಂದು ಉದಾಹರಣೆ ಅಲ್ವೇ. ಈಗ ನಮ್ಮ ಶಿಬಿರಾರ್ಥಿಯಾಗಿ ಶೈಲಜಾ ಮೇಡಮ್ ಅವರು ಅಭಿವ್ಯಕ್ತಿ ಉತ್ತಮವಾದಷ್ಟು ಬಾಂಧವ್ಯ ಉತ್ತಮ ಎಂಬ ಶೀರ್ಷಿಕೆಯಲ್ಲಿ ಎರಡು ಮಾತನಾಡಬೇಕಾಗಿ ವಿನಂತಿ. ಓಕೆ, ಶೈಲಜಾ ಅವರು ಯಾಕೋ ತಡ ಮಾಡ್ತಾ ಇದ್ದಾರೆ, ನಾನು ಮಾತಾಡಿದ್ಮೇಲೆ ಶೈಲಜಾ ಅವ್ರಿಗೆ ಕೊಡಿ. ಅಭಿವ್ಯಕ್ತಿ ಉತ್ತಮವಾದಷ್ಟು ಬಾಂಧವ್ಯ ಉತ್ತಮ, ಎಷ್ಟು ಚೆನ್ನಾಗಿದೆ ಅಲ್ವಾ. ನಾವು ನಮ್ಮ ಎಕ್ಸ್ಪ್ರೆಷನ್ ಅಂತ ಹೇಳ್ತೇವೆ, ಎಕ್ಸ್ಪ್ರೆಷನ್ ನಾವು ವ್ಯಕ್ತಪಡಿಸುವ ರೀತಿ. ಆದರೆ ಹೇಗೆ ವ್ಯಕ್ತಪಡಿಸ್ತೇವೆ? ನಮ್ಮ ಮಾತುಗಳ ಮೂಲಕ, ನಮ್ಮ ಬರವಣಿಗೆಯ ಮೂಲಕ, ನಮ್ಮ ಶಾರೀರಿಕ ಭಾಷೆಯ ಮೂಲಕ ನಾವು ವ್ಯಕ್ತಪಡಿಸ್ತೇವೆ. ಈ ಅಭಿವ್ಯಕ್ತಿ ಚೆನ್ನಾಗಿದ್ದಷ್ಟು ಅಲ್ಲಿ ಕನ್ಫ್ಯೂಷನ್ ಇರೋದಿಲ್ಲ, ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನಾವು ಹೇಗೆ ಗ್ರಹಿಸುತ್ತಿರುತ್ತೇವೆಯೋ ಹಾಗೆಯೇ ಮತ್ತೊಬ್ಬರು ಅದೇ ವಿಚಾರವನ್ನ ಗ್ರಹಿಸುವುದರಿಂದ ಸಂವಹನದಲ್ಲಿ ದೋಷ ಬರುವುದಿಲ್ಲ. ಹಾಗಾದ್ರೆ ನಾನು ಪ್ರೀತಿಸುತ್ತೇನೆ ಎನ್ನುವ ಮಾತು ಮತ್ತೊಬ್ಬರಿಗೆ ಪ್ರೀತಿಸುತ್ತೇನೆ ಎಂದೇ ಅರ್ಥವಾಗುತ್ತದೆ. ಇಲ್ಲದೇ ಇದ್ರೆ ಎಷ್ಟೋ ಎಡವಟ್ಟುಗಳಾಗಿದೆ. ಸ್ವೀಟ್ ವರ್ಡ್ಸ್ ಬ್ರಿಂಗ್ ಸ್ವೀಟ್ ರಿಲೇಷನ್ಶಿಪ್, ಹಾರ್ಶ್ ವರ್ಡ್ಸ್ ಟ್ರ್ಯಾಶ್ ರಿಲೇಷನ್ಶಿಪ್ ಅಂತ ವೈಎಂಎನ್ ಮೂರ್ತಿ ಅಂತ ಹ್ಯೂಮನ್ ಕ್ಲಬ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ರು, ಅವರು ಹೇಳುತ್ತಿದ್ದ ಮಾತು ನನಗೆ ನೆನಪಾಗ್ತಾ ಇದೆ. ಸ್ನೇಹಿತರೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಪುರಂದ್ರದಾಸರು ಹೇಳಿದ್ದೆ ಯಾಕೆ ಅಂದ್ರೆ, ಎಷ್ಟೊಂದು ಸಂಬಂಧಗಳನ್ನ ಹಾಳುಗೆಡವಿದೆ ಈ ನಾಲಿಗೆ ಅನ್ನುವಂಥದ್ದು. ನಮ್ಮ ಆದಿಕವಿ ಪಂಪ ಏನ್ ಹೇಳ್ತಾರೆ ಗೊತ್ತಾ, ಹಿತ ಮಿತ ಮೃದು ವಚನಂ. ಮಾತು ಯಾವಾಗ ಬಾಂಧವ್ಯ ವೃದ್ಧಿ ಆಗುತ್ತೆ ಅಂತ ಅಂದ್ರೆ, ನಾವು ಮಾತನ್ನು ಹಿತವಾಗಿ ಅಂದ್ರೆ ಇನ್ನೊಬ್ಬರಿಗೆ ಆತ್ಮೀಯವಾಗಿ ಆಪ್ಯಾಯಮಾನವಾಗಿ ಬಳಸಿದಾಗ, ಮಿತ ಎಷ್ಟು ಬೇಕೋ ಅಷ್ಟು ಮಾತನಾಡಿದಾಗ, ಮೃದು ಸಾಫ್ಟ್ ಆಗಿ ಹೇಳುವಂಥದ್ದು, ಹೇಳುವ ರೀತಿ ನೀತಿಯಲ್ಲಿಯೇ ಅವ್ರಿಗೊಂಥರ ಕನ್ವಿನ್ಸಿಂಗ್ ಆಗ್ಬಿಡ್ಬೇಕು, ಆ ರೀತಿ ಹೇಳೋದಕ್ಕೆ ಸಾಧ್ಯತೆ ಇದೆ. ನಾನಂತೂ ಪುಸ್ತಕ ಬರೆದಿರುವಂಥದ್ದು ನಿಮ್ಗೆಲ್ಲ ಗೊತ್ತಿರಬೇಕು. ನಿಮಗೆ ನಾನು ಆ ಶೀರ್ಷಿಕೆಯಲ್ಲಿ ಏನ್ ಹೇಳಿದ್ದೆ ಗೊತ್ತಾ, ಈ ನುಡಿಗನ್ನಡಿ ಕೃತಿಯಲ್ಲಿ ಮೊದಲನೇ ಸಾಲು ಪರಿಣಾಮಕಾರಿ ಭಾಷಣ ಕಲೆಯ ಕೈದೀವಿಗೆ, ಎರಡನೇ ಸಾಲ ಏನ್ ಗೊತ್ತಾ, ಮಾನವೀಯ ಸಂಬಂಧಗಳ ವೃದ್ಧಿಗಿದು ಸಹಕಾರಿ. ಅಂದ್ರೆ ನೀವು ಚೆನ್ನಾಗಿ ಮಾತನಾಡಿದ್ರೆ ನಿಮ್ಮ ಮಾನವೀಯ ಸಂಬಂಧದಲ್ಲಿ ಅಭಿವೃದ್ಧಿ ಆಯ್ತು. ಗಂಡ ಹೆಂಡಿರ ನಡುವೆ, ಪೋಷಕರ ಜೊತೆ, ಸ್ನೇಹಿತರ ಜೊತೆ, ಸಹೋದ್ಯೋಗಿಗಳ ಜೊತೆ, ಇಡೀ ಸಮಾಜದಲ್ಲಿ ನಾವು ವ್ಯವಹರಿಸುವ ರೀತಿ ಅಲ್ಲಿ ಬದಲಾಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾವು ಭಾಷಣ, ನಮ್ಮ ಮಾತು ಬಾಳಿಗೆ ಭೂಷಣ, ಮಾತನಾಡುವವ ಜಗವ ಗೆಲ್ಲಬಲ್ಲ. ಮಾತಿನಿಂದ ಸಿರಿವಂತಿಕೆಯೂ ಸಾಧ್ಯ, ಶ್ರೀಮಂತಿಕೆಯೂ ಸಾಧ್ಯ ಎನ್ನುವುದನ್ನ ಅರಿತುಕೊಂಡು ನಾವೆಲ್ಲ ಬಾಳಿನಲ್ಲಿ ಬಾಳೋಣ, ಉತ್ತಮವಾದ ಬಾಂಧವ್ಯವನ್ನ ವೃದ್ಧಿಸಿಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಗಾಯತ್ರಿಯವರು ಶಾರದಾದೇವಿ ಆಶ್ರಮದಿಂದ ಬಂದಿರೋರು, ಆದ್ರಿಂದ ವಿವೇಕಾನಂದರನ್ನ ಜ್ಞಾಪಿಸ್ಕೊಂಡ್ರು.
ವಿವೇಕಾನಂದರು ಹೇಗೆ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತಿದ್ದಂಗೆ ನೆನ್ನೆ ಅಲ್ಲಿಯ ಜನ ಕರತಾಡನ ಮಾಡಿದ್ರು. ಕಾರಣ ಯಾಕೆ? ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಮುಂಚೆ ಇರಲಿಲ್ವ ಡಿಕ್ಷನರಿನಲ್ಲಿ, ಇತ್ತು. ಆದರೆ ಆ ಸಂದರ್ಭದಲ್ಲಿ ತನ್ನ ಎದುರಿಗಿರುವ ಎಲ್ಲ ವ್ಯಕ್ತಿಗಳನ್ನ ಹಾಗೆ ನೋಡಿದ್ರಲ್ಲ, ಅದು ಸ್ವಾಮಿ ವಿವೇಕಾನಂದರಂತಹ ವ್ಯಕ್ತಿತ್ವ ಉಳ್ಳವರಿಗೆ ಮಾತ್ರ ಸಾಧ್ಯ ಅನ್ನೋದನ್ನ ನಾವಿಲ್ಲಿ ಗಮನ ಹರಿಸ್ಬೇಕಾಗತ್ತೆ. ಎಸ್ ಮೇಡಮ್, ಥ್ಯಾಂಕ್ ಯು ಗಾಯತ್ರಿ ಅವರೇ, ಇಷ್ಟು ಚೆನ್ನಾಗಿ ನಮ್ಗೆ ಮಾತಿನ ವಿಚಾರವಾಗಿ ತುಂಬಾ ಚೆನ್ನಾಗಿ ಸರ್ ಜಯಪ್ರಕಾಶ್ ಸರ್ ಅವರು ವಿವರಿಸಿದ್ದಾರೆ. ಅವ್ರಿಗೆ ನಮ್ಮ ಕೃತಜ್ಞತೆ. ಎಲ್ರಿಗೂ ನಮಸ್ಕಾರ. ಅಭಿವ್ಯಕ್ತಿ ಉತ್ತಮವಾದಷ್ಟು ಬಾಂಧವ್ಯ ಉತ್ತಮ, ಎಂಥ ಸರ್ವಕಾಲಕ್ಕೂ ಸತ್ಯವಾಗಿರುವಂತಹ ಮಾತಾಗಿದೆ ಇದು. ನೋಡಿ, ಬದುಕಿನಲ್ಲಿ ನಾವು 108 ಮಾತುಗಳನ್ನ ಆಡ್ತೀವಿ. ಆ ಮಾತುಗಳಲ್ಲಿ ನಮ್ಗೆ ಅರ್ಥನೂ ಇರಲ್ಲ, ಎಷ್ಟೋ ಸಾರಿ ಆ ಮಾತುಗಳಲ್ಲಿ ಅನರ್ಥದಿಂದ ಸಮಾಜ ಮನೆ ಶಾಂತಿ ಕದಡಿ ಮಾನವೀಯ ಸಂಬಂಧಗಳಲ್ಲಿ ಇರುವಂತಹ ಒಂದು ಬೆಲೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಮಾತು ಹೇಗಿರ್ಬೇಕಪ್ಪ ಅಂದ್ರೆ, ಸಮಾಜ ಜನ ಮನ ಕಟ್ಟುವಂತ ಮಾತಾಡ್ಬೇಕೇ ಹೊರತು ಕೆಡುವಂತ ಮಾತುಗಳನ್ನ ಆಡೋದು ಕ್ಷಣಿಕ. ಆದ್ರೆ ಆ ಪರಿಣಾಮವನ್ನ ಹೇಗೆ, ಒಂದು ನೀರಿನ ಕೊಳದಲ್ಲಿ ಒಂದು ಕಲ್ಲೆಸೆದಾಗ ಸಾವಿರಾರು ತರಂಗಗಳೇರ್ತಾವೆ, ಆ ಕಲ್ಲೆಸೆದ ವ್ಯಕ್ತಿಗೂ ಕೂಡ ಆ ತರಂಗಗಳನ್ನ ನಿಲ್ಲಿಸೋದು ಅಸಾಧ್ಯವಾಗುತ್ತೆ. ಹಾಗಾಗಿ ನಮ್ಮಿಂದ ಬರುವಂತಹ ಮಾತು, ಯಾವುದೇ ಅಧಿಕಾರಯುಕ್ತ ವ್ಯಕ್ತಿಯಿಂದ ಬರುವಂತಹ ಮಾತು, ಯಾವುದೇ ಒಂದು ಸ್ಥಾನದಲ್ಲಿರುವಂತಹ ವ್ಯಕ್ತಿಯಿಂದ ಬರುವಂತಹ ಮಾತು ತುಂಬಾ ಅರಿತು ಮಾತಾಡ್ಬೇಕಾಗತ್ತೆ. ಹೇಳ್ತಾರೆ ಈ ಒಂದು ಗಾದೆ ಮಾತಿನಲ್ಲಿ, ಅರಿತು ಆಡಿದರೆ ಮಾತು, ಅರಿಯದೆ ಆಡಿದರೆ ಅದೇ ಮೃತ್ಯು ಅಂತ. ಅಷ್ಟು ಈಗ ನಾವು ಒಂದು ಮಾನವೀಯ ಒಂದು ನೆಲೆಗಟ್ಟಿನಲ್ಲಿ ಮನುಷ್ಯರನ್ನ ಮನುಷ್ಯರಂತೆ ಕಾಣುವಂತಹ ಒಂದು ಹೃದಯವಂತಿಕೆಯಿಂದ ಆಡುವಂತ ಮಾತು ಈ ಜಗತ್ತಿರುವವರಿಗೂ ಶಾಶ್ವತವಾಗಿ ಉಳಿತೆ. ಒಂದು ತಿಳಿದವ್ರು ಹೇಳ್ತಾರೆ, ವಿಚಾರವಂತರು, ಮಾತಾಡಿದ ವ್ಯಕ್ತಿಗೆ ಸಾವಿರ ಬಹುದು, ಅವನಾಡಿದ ಮಾತಿಗೆ ಸಾವೇ ಇಲ್ಲ ಅಂತ. ಅದಕ್ಕೆ ಸಾವಿರದಂತಹ ಅಂದ್ರೆ ಸಾವಿರ ಮಾತಾಡೋದಕ್ಕಿಂತಲೂ ಸಾವೇ ಇರದಂತ ಒಂದು ಸತ್ಯವಾದ ಮಾತನ್ನ ನಾವು ಮಾತಾಡೋದ್ರಿಂದ ನಮ್ಮ ಬದುಕಿನಲ್ಲಿ ಆಡಿದ ಮಾತಿಗೂ ವ್ಯಕ್ತಿಗೂ ಹಾಗೆ ಅದನ್ನ ಕೇಳಿಸ್ಕೊಂಡ ವ್ಯಕ್ತಿಯ ಬದುಕಿಗೂ ಶ್ರೇಷ್ಠ ಅಂತ ತಿಳಿಸ್ತಾ ಧನ್ಯವಾದ. ಇಷ್ಟು ಸುಂದರವಾಗಿ ವಿಚಾರಯುತವಾಗಿ ಮಾತನಾಡಿದ ಶೈಲಜಾ ಮೇಡಮ್ ಅವರಿಗೆ ನನ್ನ ವಂದನೆಗಳು. ಹಾಗೆ ನೆಕ್ಸ್ಟ್ ಶಿಬಿರಾರ್ಥಿಯಾಗಿರುವ ಡಾಕ್ಟರ್ ಶಿವಶಂಕರ್ ಅವರು ಅಭಿವ್ಯಕ್ತಿ ಉತ್ತಮವಾದಷ್ಟು ಬಾಂಧವ್ಯ ಉತ್ತಮ ವಿಷಯವಾಗಿ ಮಾತಾಡಬೇಕಾಗಿ ವಿನಂತಿ. ನಮಸ್ತೆ ಮೇಡಮ್, ಬಹಳ ಒಳ್ಳೆಯ ವಿಷಯ ಮೇಡಮ್ ಇದು. ಅಭಿವ್ಯಕ್ತಿ ಉತ್ತಮವಾದಷ್ಟು ಬಾಂಧವ್ಯ ಉತ್ತಮ, ಅಕ್ಷರಶಃ ಸತ್ಯ ಮೇಡಮ್ ಇದು. ಅಂದ್ರೆ ನಮ್ಮ ಭಾವನೆಯನ್ನು ನಾವು ವ್ಯಕ್ತಪಡಿಸ್ಬೇಕಂದ್ರೆ ನಮ್ಮ ಭಾಷೆ, ಓಕೆ, ಫೇಶಿಯಲ್ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್, ಇವುಗಳ ಮುಖಾಂತರ ನಮ್ಮ ಭಾವನೆಯನ್ನು ನಾವು ಸುತ್ತಮುತ್ತಲ ಜನರಿಗೆ ಎಕ್ಸ್ಪ್ರೆಸ್ ಮಾಡ್ತೀವಿ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಮನುಷ್ಯ ಸಂಘ ಜೀವಿ. ಮುಂಚೆ ಆದಿ ಮಾನವನಾಗಿದ್ದಾಗ ಮನುಷ್ಯ ಏನ್ ಮಾಡ್ತಿದ್ದ, ಸಂಘಗಳ ಮುಖಾಂತರ ಕಮ್ಯುನಿಕೇಟ್ ಮಾಡ್ತಾ ಇದ್ದ. ನಾಗರಿಕತೆ ಬೆಳೆದಂತೆಲ್ಲ ಭಾಷೆ ಉದ್ಭವ ಆಯ್ತು. ನಾವು ಭಾಷೆಯಿಂದ ಇನ್ನು ಸಂಘಗಳ ಜೊತೆಗೆ ಭಾಷೆ ಇರೋದ್ರಿಂದ ಇನ್ನು ಚೆನ್ನಾಗಿ ನಾವು ಅಭಿವ್ಯಕ್ತಿ ನಾವು ನಮ್ಮ ಭಾವನೆಗಳನ್ನ ನಾವು ವ್ಯಕ್ತಪಡಿಸ್ಬಹುದು. ಈ ಅಭಿವ್ಯಕ್ತಿ ಕೌಶಲ್ಯ ಹೆಚ್ಚಾದಷ್ಟು ಕೂಡ ಕೌಟುಂಬಿಕವಾಗಿ ಅಂದ್ರೆ ಮನೆಯಲ್ಲಿ ತಂದೆ ಮಕ್ಕಳು, ಓಕೆ, ಇಲ್ಲಿ ಕೂಡ ಬಾಂಧವ್ಯ ವೃದ್ಧಿ ಆಗುತ್ತೆ. ಕಾರ್ಯಕ್ಷೇತ್ರ ಅಂದ್ರೆ ನಾವು ಯಾವ್ದನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದೀವಿ ಅಂತಂದ್ರೆ, ಅಂದ್ರೆ ನಾವು ನಮ್ಮ ಭಾವನೆಗಳನ್ನ ಅಥವಾ ಕೆಲವು ಕಾನ್ಸೆಪ್ಟ್ಗಳನ್ನ ನಾವು ಸರಿಯಾಗಿ ಅಭಿವ್ಯಕ್ತಿಗೊಳಿಸಿದಾಗ ಅದು ಸರಿಯಾಗಿ ಅವರ ಮನ ಮುಟ್ಟುವಂತೆ ರೀಚ್ ಆದಾಗ, ಓಕೆ, ಯಾವುದೇ ಒಂದು ಅಪಾರ್ಥಕ್ಕೆ ಎಡೆ ಮಾಡಿಕೊಡದೆ ಅದು ಒಂದು ಸಕಾರಾತ್ಮಕ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ತೀನಿ. ಅದು ಶಿಕ್ಷಕರಿದ್ರೆ ಒಂದು ವೇಳೆ ಅಥವಾ ಪ್ರೊಫೆಷನ್ಸ್ ಇದ್ರಪ್ಪ ಅಂತಂದ್ರೆ, ಶಿಕ್ಷಕರಿಗೆ ಅವ್ರಿಗೆ ತಮಗೆ ಗೊತ್ತಿರ್ತಕ್ಕಂತ ಹಲವಾರು ವಿಷಯಗಳನ್ನ ಚೆನ್ನಾಗಿ ಅಭಿವ್ಯಕ್ತಿ ಪಡಿಸ್ಬಿಟ್ರಪ್ಪ ಅಂದ್ರೆ ಅವರ ಮಕ್ಕಳ ಹೃದಯವನ್ನ ಮುಟ್ಬಿಡ್ತಾರೆ ಅವರು. ಅಂದ್ರೆ ಒಂದು ಒಳ್ಳೆ ಗುರು ಮತ್ತು ಶಿಷ್ಯರ ಒಂದು ಒಳ್ಳೆ ಬಾಂಧವ್ಯ ವೃದ್ಧಿ ಆಗುತ್ತೆ. ಮತ್ತೆ ಈ ಪ್ರೊಫೆಷನಲ್ಸ್ಗಳು ಹಲವಾರು ರೀತಿಯ ಕ್ಲೈಂಟ್ಸ್ಗಳ ಜೊತೆಗೆ ಅವರು ಸರಿಯಾಗಿ ಅಭಿವ್ಯಕ್ತಿಗೊಳಿಸಿದ್ರೆ, ತಮ್ಮ ಏನೋ ಕೆಲವು ಕಾನ್ಸೆಪ್ಟ್ ಚೆನ್ನಾಗಿ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರೆ, ಒಂದು ಒಳ್ಳೆ ಬಾಂಧವ್ಯ ಸರ್ವಿಸ್ ಪ್ರೊವೈಡರು ಮತ್ತು ಸರ್ವಿಸ್ ಟೇಕರ್ಸ್ಗೂ ಕೂಡ ಒಂದು ಒಳ್ಳೆ ಬಾಂಧವ್ಯ ಉಂಟಾಗುತ್ತೆ. ಇದರಿಂದ ಸಮಾಜಕ್ಕೆ ಒಳಿತಾಗುತ್ತೆ ಅಂತ ನಾನು ಭಾವಿಸುತ್ತೇನೆ. ಧನ್ಯವಾದಗಳು. ಇಷ್ಟು ಸರಳವಾಗಿ ವಿಚಾರಗಳನ್ನು ನಮ್ಗೆ ಮಂಡಿಸಿರುವ ಡಾಕ್ಟರ್ ಶಿವಶಂಕರ್ ಅವರಿಗೆ ನನ್ನ ವಂದನೆಗಳು. ಹಾಗೆ ಇನ್ನೊಬ್ರು ಶಿಬಿರಾರ್ಥಿ ಇದ್ದಾರೆ, ಸಿದ್ದೇಶ್ ಅವರು ಮಾತಾಡ್ಬೇಕಾಗಿ. ನಮಸ್ತೆ ಮೇಡಮ್.
ಅಭಿವ್ಯಕ್ತಿ ಉತ್ತಮವಾದ್ರೆ ಆದಷ್ಟು ಬಾಂಧವ್ಯ ಉತ್ತಮ ವಿಚಾರವಾಗಿ ಮಾತಾಡ್ಬೇಕಾಗಿ. ಅಭಿವ್ಯಕ್ತಿ ಉತ್ತಮವಾದಷ್ಟು ಬಾಂಧವ್ಯ ಉತ್ತಮ ಎನ್ನೋ ವಿಷಯದ ಬಗ್ಗೆ ಕುರಿತು ಮಾತಾಡ್ತಿದೀವಿ ಇವತ್ತು. ಏನಪ್ಪಾ ಅಂತ ಹೇಳಿದ್ರೆ, ಮಾತಿನಿಂದ ಆಗದೇ ಇರತಕ್ಕಂಥದ್ದು ಯಾವ್ದಿಲ್ಲ, ಮಾತಿನಿಂದ ಜಗತ್ತನ್ನೇ ಗೆಲ್ಬಹುದು. ಆಮೇಲೆ ನಾವು ಮಾತಾಡ್ತಿದೀವಿ ಅಂತ ಹೇಳಿದ್ರೆ ನಮ್ಮ ಎದುರುಗಡೆ ಯಾರು ಕೇಳಿಸ್ಕೊಂಡಿರ್ಬೇಕು, ನಮ್ಮ ಮಾತನ್ನ ಇಷ್ಟಪಟ್ಟು ಕೇಳಿಸ್ಕೊಳ್ತಾ ಇರ್ಬೇಕು. ಸುಮ್ನೆ ಅವ್ರು ಕೇಳಿಸ್ಕೊಂತಿರಲ್ಲ, ಸುಮ್ನೆ ಮಾತಾಡ್ತಾ ಇರ್ತೀವಿ ಆತರ ಇರ್ಬಾರ್ದು. ನಾವೇನೋ ಮಾತಾಡ್ತಿದೀವಿ ಅಂದ್ರೆ ಒಂದು ಲೀಡರ್ಶಿಪ್ ಇರ್ಬೇಕು ನಮ್ಮ ಮಾತು, ಸುಮ್ನೆ ಖಾಲಿ ಮಾತಾಡಕ್ ಹೋಗ್ಬಾರ್ದು. ಇನ್ನೊಂದು ನಮ್ಮ ಮಾತು ಹೆಂಗಿರ್ಬೇಕಪ್ಪ ಅಂದ್ರೆ, ಚಿನ್ನ ಸೂಜಿಗೆ ಮುತ್ ಕೊಟ್ಟರ ಇರ್ಬೇಕು ನಮ್ಮ ಮಾತುಗಳು. ಸುಮ್ನೆ ಅವ್ರೇನು ಹೇಳ್ತೀರ ಅಂತ ಹೇಳಿದ್ರೆ ಏನು ಹೇಳ್ತಿರಲ್ಲಪ್ಪ ಅಂತ ಕೇಳಿಸ್ಕೊಳತ್ರ ಇರ್ಬೇಕು ನಮ್ಮ ಮಾತುಗಳು. ನಾವ್ ಆಡೋ ಮಾತಿಂದ ಅವ್ರಿಗೆ ಬೇಜಾರಾಗತ್ರ ಇರ್ಬಾರ್ದು. ನಾವ್ ಮಾತಾಡ್ತಾ ಇದ್ರೆ ಒಂದೇನೋ ಒಂದು ಲೀಡರ್ಶಿಪ್ ಇರ್ಬೇಕು. ಥ್ಯಾಂಕ್ ಯು ಮೇಡಮ್. ಸರಳವಾಗಿ ಮಾತಿನಿಂದ ಜಗತ್ತನ್ನೇ ಗೆಲ್ಬಹುದು ಅಂತ ಆಡು ಭಾಷೆಯಲ್ಲಿ ಸುಂದರವಾಗಿ ಮಾತಾಡಿದಂತ ಸಿದ್ದೇಶ್ ಅವರಿಗೆ ನನ್ನ ವಂದನೆಗಳು. ಹಾಗೆ ನೆಕ್ಸ್ಟ್ ಶಿಬಿರಾರ್ಥಿಯಾದ ಮಂಜುನಾಥ್ ಅವರು ಮಾತನಾಡಬೇಕಾಗಿ ವಿನಂತಿ. ನಮಸ್ತೆ ಮೇಡಮ್. ಅಭಿವ್ಯಕ್ತಿ ಉತ್ತಮವಾದಷ್ಟು ಬಾಂಧವ್ಯ ಉತ್ತಮ, ಈ ಒಂದು ಮಾತಿನಡಿ ಹೇಳ್ಬೇಕು ಅಂದ್ರೆ ನಾವು ಸದಭಿವ ರೀತಿಯ ಮಾತುಗಳನ್ನು ಆಡಿದ್ರೆ ಯಾವ ರೀತಿ ನಾಯಕರುಗಳು ರಾಜಕಾರಣಿಗಳು ಆಗ್ಬಹುದು, ಅವರುಗಳ ಮಾತು ರೀತಿಯಲ್ಲಿ ನಮ್ಮ ಮಾತು ಇದ್ದಿದ್ರೆ ನಮ್ಮ ಹಿಂದೆ ಬರುವಂತ ಜನರು ಹಾಗೂ ಮುಂದೆ ಆಗುವಂತ ನಾಯಕರುಗಳಿಗೂ ಇದು ಉತ್ತಮ. ಹಾಗಾಗಿ ನಾವು ಒಂದು ಸದಭಿವೃತ್ತಿಯ ಮಾತುಗಳನ್ನು ಆಡುವುದು ಉತ್ತಮವಾದದ್ದು. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಎರಡು ಮಾತಾಡಿದಕ್ಕೆ ನಿಮಗೆ ಧನ್ಯವಾದಗಳು. ಹಾಗೆ ನಮ್ಮ ಈ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಬೇಕು. ನಮ್ಮ ಸಂಸ್ಥೆಯ ವರ್ಕ್ಶಾಪ್ ಮತ್ತು ಕೋರ್ಸ್ಗಳಿಗೆ ಭಾಗವಹಿಸುವ ಇಚ್ಛಿಸುವವರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ. ಕಚೇರಿಯ ದೂರವಾಣಿ ಸಂಖ್ಯೆ 9341259267 ಕರೆ ಮಾಡಿ ಸಂಪರ್ಕಿಸಬೇಕಾಗಿ ವಿನಂತಿ. ನಮಸ್ತೆ.